ಬೆಳಗಾವಿ ನಗರ ಸ್ಮಾರ್ಟ್ ಸಿಟಿ ಪಟ್ಟಿಯಲ್ಲಿ ಸೇರಿ 2 ವರ್ಷಗಳು ಕಳೆದರೂ ಕೂಡ ಕುಂದಾನಗರಿನ ಜನರಿಗೆ ಮೂಲಭೂತ ಸೌಕರ್ಯಗಳ ಕೊರತೆ ಎದ್ದು ಕಾಣುತ್ತಿದೆ. ಬಸ್ಸುಗಳ ಮೂಲಕ ಪ್ರಯಾಣಿಸುವ ಸಾರ್ವಜನಿಕರು ಸುಡು ಬಿಸಿಲೆನ್ನದೆ ಬಸ್ ತಂಗುದಾಣ ಇಲ್ಲದೆ ರಸ್ತೆಯಲ್ಲಿಯೇ ನಿಲ್ಲುವ ಪರಿಸ್ಥಿತಿ ಎದುರಿಸುತ್ತಿದ್ದಾರೆ. ರಾಜ್ಯದ 2ನೇ ರಾಜಧಾನಿ ಎಂದು ಹೆಸರು ಪಡೆದಿರುವ ಬೆಳಗಾವಿ ನಗರ ಕೇಂದ್ರ ಸರ್ಕಾರದ ಮಹತ್ವ ಯೋಜನೆಗಳಲ್ಲಿ ಒಂದಾದ ಸ್ಮಾರ್ಟ್ ಸಿಟಿ ಯೋಜನೆಯ ಮೊದಲನೇ ಪಟ್ಟಿಯಲ್ಲಿ ಸ್ಥಾನ ಪಡೆದುಕೊಂಡಿದೆ. ಆದರೆ ವಿಪರ್ಯಾಸವೆಂದರೆ ಕುಂದಾನಗರಿ ಸ್ಮಾರ್ಟ್ ಸಿಟಿ ಪಟ್ಟಿಯಲ್ಲಿ ಸ್ಥಾನ ಪಡೆದುಕೊಳ್ಳಲು ಯಾವುದೇ ಅಡೆತಡೆ ಬರೆದಿದ್ದರೂ ಅಭಿವೃದ್ಧಿ ವಿಷಯದಲ್ಲಿ ಮಾತ್ರ ತೀರಾ ಹಿಂದೆ ಬಿದ್ದಿದೆ. ಈ ಕುರಿತು ಸ್ಥಳೀಯರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬಸ್ ಸ್ಟ್ಯಾಂಡ್ ಇದನ್ನಾಗಿದ್ವಿ, ಒಂದು ಸ್ವಲ್ಪ ನಮ್ಗೆ ಸ್ಲಾಕ್ ತ್ರಾಸ ಅನ್ನೋಗಾದಿದ್ವಿ. ಬಟ್ ನಮ್ಮ ಬಸ್ ಸ್ಟ್ಯಾಂಡ್ ಒಂದು ಸ್ವಲ್ಪ ರಿಪೇರಿ ಮಾಡಿ ನಮಗೆ ಒಳ್ಳೆಯ ಒಂದು ಅವಕಾಶ ಸೌಲಭ್ಯ ಮಾಡಿಕೊಡ್ಬೇಕಂತ ಹೇಳಿ ಸರ್ಕಾರಕ್ಕೆ ಮಾಡ್ತೀವಿ. ಈಗ ಎಷ್ಟೊತ್ತಾದ್ರಿ ನೀವು ನಿಂತಿರಿ ಇಲ್ಲಿ? ಒಂದು ತಾಸು ನಿಂತಿರಿ. ಬಸ್ ಇಲ್ಲ, ಮಕ್ಕಳನ್ನ ತಗೊಂಡಿದ್ರೆ ಓಕೆ. ಹಿಂಗಾಗಿ ನಿಲ್ದಾಣ ಸ್ವಲ್ಪ ಅನುವು ಮಾಡಿ ಸೌಲಭ್ಯವನ್ನು ಮಾಡಿಕೊಡ್ಬೇಕು.